ಕೊಲೆ ಯತ್ನ ಕೇಸ್ನ ಆರೋಪಿ ಜಿಲ್ಲಾಸ್ಪತ್ರೆಯಿಂದ ಪರಾರಿಯಾಗಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಕಾಲಿಗೆ ಗುಂಡು ಹಾರಿಸಿ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಈತನ ಮೇಲೆ ಐಪಿಸಿ ಸೆಕ್ಷನ್ 307 ದಾಖಲಾಗಿತ್ತು. ಕೆಲ ತಿಂಗಳಿಂದ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಈತ ಚಿಕಿತ್ಸೆಯನ್ನು ಪಡೀತಾ ಇದ್ದ. ಇವತ್ತು ಜಿಲ್ಲಾಸ್ಪತ್ರೆಯಿಂದ ಪರಾರಿಯಾಗಿದ್ದ. ಬಾಳೆಹೊನ್ನೂರಿನ ಮಾಗಲು ಗ್ರಾಮದ ಪೂರ್ಣೇಶ್ ಆರೋಪಿಯ ಹೆಸರು. ಒಟ್ಟು 7 ಕೇಸಲ್ಲಿ ಈತ ಅರೆಸ್ಟ್ ಆಗಿದ್ದ. ಅದರಲ್ಲಿ ಕೊಲೆ ಯತ್ನ ಅಂದರೆ ಐಪಿಸಿ 307 ಕೂಡ ಒಂದು. ಈತ ಕಾಲಿಗೆ ಗುಂಡು ಹೊಡೆದಿದ್ದರಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ. ಆದರೆ ಈಗ ಜಿಲ್ಲಾಸ್ಪತ್ರೆಯಿಂದ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಪೂರ್ಣೇಶ್ ಅನ್ನುವಂಥ ಆರೋಪಿಯ ಫೋಟೋವನ್ನು. 7-8 ಕೇಸಲ್ಲಿ ಈತ ಪೊಲೀಸರಿಗೆ ಬೇಕಾದವನಾಗಿದ್ದ. ಈತನನ್ನು ಪೊಲೀಸರು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಈತನ ಕಾಲಿಗೆ ಗುಂಡು ಹೊಡೆದು ಅರೆಸ್ಟ್ ಮಾಡಿದ್ದಾರೆ. ಆ ನಂತರ ಗಾಯದ ಚಿಕಿತ್ಸೆಗಾಗಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದ. ಈತನನ್ನು ಭದ್ರತೆಯೊಂದಿಗೆ ಏನು ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೈದಿಗಳಿಗೆ ಸೀಮಿತವಾಗಿರುವಂಥ ವಾರ್ಡ್ನಲ್ಲಿ ಈತನಿಗೆ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಆದರೆ ಈಗ ಅಲ್ಲಿಂದ ತಪ್ಪಿಸಿಕೊಂಡು ಓಡ ಹೋಗಿದ್ದಾನೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿ. ಮಹಾರುದ್ರ, ಟ್ರೀಟ್ಮೆಂಟ್ ಪಡಿತಾ ಇದ್ದಂಥ ಕೈದಿ ಅಥವಾ ಆರೋಪಿ ಎಸ್ಕೇಪ್ ಆಗ್ತಾನೆ ಅಂತಂದ್ರೆ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಬರುತ್ತಲ್ವಾ ಇಲ್ಲಿ? ಖಂಡಿತ ರಕ್ಷಿತ. ಏನಂದ್ರೆ ಕಳೆದ ಅಕ್ಟೋಬರ್ ನಲ್ಲಿ ಏನಂದ್ರೆ ಈ ಆರೋಪಿಯನ್ನ ಬಂಧಿಸ್ತಾರೆ. ಅದು ಫೈರ್ ಮೂಲಕ ಏನಂದ್ರೆ ಕಾಲಿಗೆ ಒಂದು ಗುಂಡೇಟನ್ನ ಹಾಕಿ ಏನಂದ್ರೆ ಚಿಕ್ಕಮಗಳೂರು ಸಮೇತ ಬಾಳೆಹೊನ್ನೂರು ಮಾಗಲು ಗ್ರಾಮದಲ್ಲಿ ಕೆಎಸ್ ಫೌಂಡೇಶನ್ ಅನ್ನ ಬಂಧಿಸಿರ್ತಾರೆ. ಅದು ಬಂಧಿಸಿದ ನಂತರ ಏನಂದ್ರೆ ಆತನ ಕಾಲಿಗೆ ಒಂದು ಗುಂಡೇಟು ಬಿದ್ದಿರೋದ್ರಿಂದ ಆತನನ್ನ ಬೆಂಗಳೂರಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಾರೆ. ಚಿಕಿತ್ಸೆಯನ್ನ ಪಡೆದ ನಂತರ ಏನಂದ್ರೆ ಚಿಕ್ಕಮಗಳೂರು ಜೈಲಲ್ಲಿ ಇರ್ತಾರೆ. ಜೈಲಲ್ಲಿ ಇದ್ದೇ ಇಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ನಿನ್ನೆ ಏನಂದ್ರೆ ಚಿಕಿತ್ಸೆ ಪಡೆದಂತ ಸಂದರ್ಭದಲ್ಲಿ ಏನಂದ್ರೆ ಸರ್ಕಾರಿ ಆಸ್ಪತ್ರೆ ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡೆದು ಏನಂದ್ರೆ ಪೊಲೀಸರು ಒಂದು ಭದ್ರತೆಯಲ್ಲಿ ಇದ್ದಂತ ಒಂದು ಆರೋಪಿ ಕೆಎಸ್ ಪೂರ್ಣೇಶ್ ಅವರು ಈಗ ನಿನ್ನೆ ರಾತ್ರಿ ಒಂದು ಪರಾರಿ ಆಗಿರುವಂತದ್ದು. ಯಾಕಂದ್ರೆ ಈ ಪರಾರಿ ಆಗಿರೋದು ಇಲ್ಲಿ ಒಂದು ಪೊಲೀಸರ ಒಂದು ಕರ್ತವ್ಯ ಲೋಪ ಕೂಡ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಪರಾರಿಯಾದ ಆರೋಪಿಯ ಪತ್ತೆಗೆ ಏನಾದ್ರು ಪೊಲೀಸರ ತಂಡ ಒಂದು ರಚನೆ ಮಾಡಿದ್ದಾರೆ, SP ವಿಕ್ರಮ್ ಅಮಟೆ ಅವರು. ಈಗ ಏನಂದ್ರೆ ಆಸ್ಪತ್ರೆಯಲ್ಲಿರುವ CC ಕ್ಯಾಮ್ರಾಗಳ ಫುಟೇಜ್ಗಳನ್ನು ಕೂಡ ಈಗ ಹುಡುಕಾಡ್ತಾ ಇದ್ದಾರೆ. ಆದ್ರೆ ಆ ಫುಟೇಜ್ ಅಲ್ಲಿ ಇಲ್ಲಿಗೂ ಕೂಡ ಆರೋಪಿ ಏನಂದ್ರೆ ಹೋಗಿರುವ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಇದು ಒಂದು ಅನುಮಾನಕ್ಕೆ ಕೂಡ ಕಾರಣವಾಗಿದೆ. ಒಂದು ಏನಂದ್ರೆ ಆರೋಪಿ ಒಂದು ಚಿಕಿತ್ಸೆಯಲ್ಲಿ ಇರುವಂತ ಸಂದರ್ಭದ ಒಂದು ರಾತ್ರಿ ವೇಳೆಯಲ್ಲಿ ಹೇಗೆ ಒಂದು ಪರಾರಿ ಆದ್ರೆ ಅದರಲ್ಲೂ ಕೂಡ ಒಂದು ಗುಂಡೇಟನ್ನ ಬಿದ್ದು ಆತ ಕಾಲು ಕೂಡ ನಡಿಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ಇದೆ. ಆತ ಹೇಗೆ ಹೋದ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ ಈಗ. ಮತ್ತು SP ವಿಕ್ರಮ್ ಅಮಟೆ ಅವರು ಕೂಡ ಒಂದು ಆಸ್ಪತ್ರೆಗೆ ಒಂದು ಭೇಟಿ ನೀಡಿದ್ರು, ಅಲ್ಲಿ ಒಂದು ಮಾಹಿತಿಯನ್ನ ಕಲೆ ಹಾಕಿ ಈಗ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಒಂದು ಭೇಟಿಯನ್ನ ನೀಡಿದ್ದಾರೆ. ಅಲ್ಲಿ ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಲ್ಲಿ ಏನಾದ್ರು ಆರೋಪಿ ಅವರ ಹುಡುಗಿ ಏನಾದ್ರು ಹೋಗಿದ್ದಾನ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈಗ ಅಂದ್ರೆ ಆರೋಪಿ ಒಂದು ಪರಾರಿ ಆಗಿರುವಂತದ್ದು ಈಗ ಪೊಲೀಸ್ ಇಲಾಖೆಯಲ್ಲಿ ಒಂದು ಕರ್ತವ್ಯ ಲೋಪದ ಒಂದು ಆರೋಪ ಎದುರಾಗಿರುವಂತದ್ದು. ರಕ್ಷಿತ್, ಧನ್ಯವಾದ ಮಹಾರುದ್ರ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.